ಮನುಷ್ಯನ ಕೆಲವೊಂದು ಗುಣಗಳು ಅವನ ಜೀವನವನ್ನೇ ಹಾಳು ಮಾಡುತ್ತದೆ. ಆದರೆ ಆ ಮನುಷ್ಯನಿಗೆ ಅದು ಕೆಟ್ಟ ಸ್ವಭಾವವೆಂದು ಗೊತ್ತಿರುವುದಿಲ್ಲ. ನಾವಿಂದು ಮನುಷ್ಯರಲ್ಲಿ ಯಾವ ಗುಣಗಳಿರಬಾರದು ಅನ್ನೋ ಬಗ್ಗೆ ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಮಹಾಜಿಪುಣತನ. ಯಾವ ಮನುಷ್ಯ ಮಹಾಜಿಪುಣನಾಗಿರ್ತಾನೋ ಅವನು ತನ್ನ ಕುಟುಂಬವನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ. ಅವನ ಜಿಪುಣತನದಿಂದ ಕೊನೆಗೆ ಮನೆ ಮಂದಿಯ ಜೀವಕ್ಕೂ ಹಾನಿಯಾಗಬಹುದು. ಹಾಗಾಗಿ ಮನುಷ್ಯ ಎಂದಿಗೂ ಮಹಾಜಿಪುಣನಾಗಿರಬಾರದು. ಎರಡನೆಯದಾಗಿ ಕೋಪ ಹೆಚ್ಚಿರಬಾರದು. ಯಾವ ವ್ಯಕ್ತಿಯಲ್ಲಿ ಕೋಪದ ಗುಣಗಳು ಹೆಚ್ಚಾಗಿರುತ್ತದೆಯೋ ಅವನೆಂದು ಉದ್ಧಾರನಾಗಲಾರ. ಕೋಪವಿದ್ದ ಮನುಷ್ಯನ ಸಹವಾಸ ಯಾರೂ ಮಾಡುವುದಿಲ್ಲ. ಕಾರಣ ಆತ ತನ್ನ ಮಾತುಗಳಿಂದ ಅವರನ್ನು ಅಪಮಾನ ಮಾಡುತ್ತಾನೆ. ಅಂಥವರಿಂದ ಅಪಮಾನ ಮಾಡಿಸಿಕೊಳ್ಳುವ ಬದಲು ಅವನ ಸಹವಾಸವೇ ಬಿಡುತ್ತಾರೆ ಜನ. ಮೂರನೆಯದಾಗಿ ಬೇಡದ ಹಣದಲ್ಲಿ ಜೀವನ ಮಾಡುವುದು. ಬೇಡದ ಹಣ ಅಂದರೆ ಪಾಪದ ಹಣ, ಯಾರಿಗೋ ಮೋಸ ಮಾಡಿ ಗಳಿಸಿದ ಹಣ, ಲಂಚ ಪಡೆದ ಹಣ. ಇಂಥ ಹಣದಿಂದ ಜೀವನ ಮಾಡಿದರೆ ಆ ಹಣ ಕೊನೆಗೆ ಆಸ್ಪತ್ರೆ ಪಾಲಾಗುತ್ತದೆ. ಯಾಕಂದರೆ ಆ ಹಣ ಕಳೆದುಕೊಂಡವರ ಶಾಪ ತಟ್ಟಿರುತ್ತದೆ. ಈ ಕಾರಣಕ್ಕೆ ಪಾಪದ ಹಣದಿಂದ ಜೀವನ ಮಾಡಬಾರದು. ನಾಲ್ಕನೆಯದಾಗಿ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನೆಸಗಬಾರದು. ಹೆಣ್ಣೆಂದರೆ ದೇವಿಯ ಸ್ವರೂಪವೆಂದು ಹೇಳುತ್ತಾರೆ. ಹೆಣ್ಣನ್ನು ಅವಮಾನಿಸಿದರೆ ದೇವಿಯನ್ನು ಅವಮಾನಿಸಿದಂತೆ. ಎಲ್ಲಿ ಹೆಣ್ಣಿನ ಶೋಷಣೆ ನಡೆಯುತ್ತದೆಯೋ ಆ ಜಾಗ ಉದ್ಧಾರವಾಗುವುದಿಲ್ಲ. ಹೆಣ್ಣಿನ ಶೋಷಣೆ ಮಾಡುವ ಗಂಡು ಕೂಡ ಎಂದಿಗೂ ಉದ್ಧಾರವಾಗುವುದಿಲ್ಲ. ಐದನೆಯದಾಗಿ ಬೇರೆಯವರಿಗೆ ಕೇಡನ್ನು ಬಯಸಬಾರದು. ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಬಾರದು. ಯಾರು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುತ್ತಾರೋ ಅವರಿಗೆ ಕೆಟ್ಟದ್ದೇ ಆಗುತ್ತದೆ. ಯಾರು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೋ ಅವರಿಗೂ ಕೆಟ್ಟದ್ದೇ ಆಗುತ್ತದೆ. ಈ ಕಾರಣಕ್ಕೆ ಯಾರಿಗೂ ಕೇಡನ್ನು ಬಯಸಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.